ನಮಸ್ಕಾರ. ಉದಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಖ್ಯಾತ ಕ್ರಿಮಿನಲ್ ಲಾಯರ್ ಸೂರ್ಯಾರವರನ್ನು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕೊಲೆ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಇಂದು ಹೈಕೋರ್ಟ್ ತೀರ್ಪಿನಲ್ಲಿ ಸೂರ್ಯಾರವರನ್ನು ಕೇಸಿಂದ ಮುಕ್ತಿಗೊಳಿಸಿ ಬಿಡುಗಡೆ ಮಾಡಲಾಗಿದೆ. ಇಲ್ಲಿಗೆ ಉದಯ ವಾರ್ತೆಗಳು ಮುಕ್ತಾಯವಾಯಿತು. ವಂದನೆ. ಏನ್ರಿ ಇದು, ಮೊನ್ನೆ ಅರೆಸ್ಟ್ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ, ಯಾರ್ರಿ ಸೂರ್ಯ? ಸರ್, ಈತ ಒಬ್ಬ ಗ್ರೇಟ್ ಕ್ರಿಮಿನಲ್ ಲಾಯರ್ ಸರ್. ಸಿಬಿಐ ಜಾನ್ಸಿ ಅವರ ವರದಿ ಪ್ರಕಾರ ಕೊಲೆಗಳನ್ನು ಮಾಡಿದ್ದು ಲಾಯರ್ ಸೂರ್ಯನೇ. ಆದ್ರೆ ಸಾಕ್ಷ್ಯಾಧಾರಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಇವನೇ ಕೊಲೆಗಾರ ಅಂತ ಪ್ರೂವ್ ಮಾಡೋಕೆ ಆಗ್ಲಿಲ್ಲ. ಬಟ್ ಒನ್ ಥಿಂಗ್ ಸರ್, ಇದುವರೆಗೆ ಸೂರ್ಯ ಯಾರ್ಯಾರನ್ನು ಕೊಲೆ ಮಾಡಿದಾನೋ ಅವರೆಲ್ಲ ಸಮಾಜ ಘಾತಕರೇ ಹೊರತು ಸಮಾಜದ ಉದ್ಧಾರಕರಲ್ಲ ಸರ್. ಆ ಸಿಬಿಐ ಜಾನ್ಸಿಂಗ್ ನನ್ನ ಮೀಟ್ ಮಾಡಕ್ ಹೇಳಿ. ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಆಲಿಯಾಸ್ ಬೆಂಗಳೂರಿನ ಡಾನ್ ಆಪಾದನೆಯಿಂದ ಮುಕ್ತಿ ಪಡೆದ್ರು. ಎವಿಡೆನ್ಸ್ ಬಿಟ್ಟು ಬಂದಿರೋ ಕೊಲೆಗಾರಂತರ ಯೋಚಿಸ್ತಾ ಕೂತಿದ್ದೀರಾ? ಭೀಮನ ರಕ್ಷಣೆಗೆ ಗದೆ ಇತ್ತು, ಕೃಷ್ಣನ ರಕ್ಷಣೆಗೆ ಕೈಯಲ್ಲಿ ಚಕ್ರ ಇತ್ತು. ಸಾಕ್ಷಿ ಆಧಾರಗಳನ್ನ ಅಸ್ತ್ರವಾಗಿಟ್ಕೊಂಡು ಈ ಸಮಾಜದಲ್ಲಿರೋ ಪಾಪದ ಪಿಂಡಗಳನ್ನ ಚೆಂಡಾಡೋ ನೀನು ಒಬ್ಬ ಕೃಷ್ಣನೇ. ಕಾಕಿ ತೊಟ್ಟಿರೋ ನಾನು ರಾಜಕಾರಣಿಗಳು ಸೃಷ್ಟಿ ಮಾಡಿರೋ ರೌಡಿಗಳಿಗೆ ಕಾಕಾ ಹಿಡಿತಿರೋ ಅಧಿಕಾರಿಗಳ ಮಧ್ಯೆ ಬದುಕ್ತಾ ಕೈಯಲ್ಲಿ ಗನ್ನಿದ್ರು ಶೂಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ರಾಮಸ್ವಾಮಿ ಅಯ್ಯಂಗಾರಿಗೆ ನೀವು ಶೂಟ್ ಮಾಡಿದ ಬುಲೆಟ್ ಇಲ್ಲಿದೆ. ನಿಮ್ಮನ್ನ ಕಾನೂನಿನಿಂದ ಕಾಪಾಡೋದಕ್ಕೆ ನನಗಿದ್ದಿದ್ದು ಇದೊಂದೇ ದಾರಿ. ಬುಲೆಟ್ನ ಚೇಂಜ್ ಮಾಡಿ ನಿಮ್ಮನ್ನ ಉಳಿಸ್ಕೊಂಡೆ. ಕಾಕಿ ತೊಟ್ಟಿರೋ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕಾಗಲಿಲ್ವೋ ಆ ಕೆಲಸನ ನೀವು ಮಾಡಿದ್ದೀರ. ರೌಡಿಸಮ್ ಅನ್ನು ವಿಷಬೀಜನ ಕಿತ್ತಾಕಿ ಜನರಲ್ಲಿ ಶಾಂತಿ ನೆಮ್ಮದಿನ ತಂದ್ರಿ. ಈ ಶಾಂತಿ ನೆಮ್ಮದಿ ಹೀಗೆ ಉಳಿಬೇಕು ಅಂತಂದ್ರೆ ರೌಡಿ ಲಿಸ್ಟ್ನಲ್ಲಿರೋ 135 ಜನರಿಗೆ ನೀವು ಗೋರಿ ಕಟ್ಟಬೇಕು. ಕನ್ನಡ ತಾಯಿ ಈ ಮಣ್ಣಲ್ಲಿ ಎಷ್ಟೋ ಜನ ಗಂಡುಗಳಿಗೆ ಜನ್ಮ ನೀಡಿದಾಳೆ, ಆದರೆ ಗುಂಡಿಗೆ ಇರೋ ಗಂಡು ಅಂತಂದ್ರೆ ನೀನೊಬ್ಬನೇ. ಕನ್ನಡ ತಾಯಿಯ ಕಣ್ಣೀರೋರ್ಸಿ ಈ ಸಮಾಜದ ಪಾಪನ ತೊಳೆಯೋ ತಾಯಿ ಕಾವೇರಿ ಮಗ ನೀನಾಗಬೇಕು. ಗುಡ್ ಲಕ್. ಸೂರ್ಯ, ನಾನ ಬೆಳಗ್ಸೋ ಕಾನೂನನ್ನ ಕತ್ಲ್ ಮಾಡಿ ನ್ಯಾಯ ದೇವತೆಗೆ ಅನ್ಯಾಯ ಅನ್ನೋ ಸೀರೆ ಉಡಿಸಿ ಮೋಸ ಅನ್ನೋ ತಿಲಕ ಇಟ್ಟು ಸುಳ್ಳು ಅನ್ನೋ ಕಪ್ಪು ಪಟ್ಟಿನ ಕಣ್ಣು ಕಟ್ಟಿ ನಡು ಬೀದಿಲಿ ಕೊಲೆಗಳನ್ನ ಮಾಡಿ ಗೆದ್ದೆ ಅನ್ನೋ ಭ್ರಮೆಲಿದ್ಯಾ? ಗಂಡನ್ ಕಳ್ಕೊಂಡ ವಿಧವೆಯರ ಗೋಳು, ತಂದೆನ್ ಕಳ್ಕೊಂಡ ಮಕ್ಕಳ ಶಾಪ ನಿನ್ನ ಸುಟ್ಟು ಬೂದಿ ಮಾಡತ್ತೆ. ಇಡೀ ಪ್ರಪಂಚನ ನೀನ್ ವಂಚಿಸಬಹುದು, ಆದ್ರೆ ಮನಸ್ಸಾಕ್ಷಿಗೆ ಮೋಸ ಮಾಡಕ್ ಆಗಲ್ಲ. ದಿನೇ ದಿನೇ ನಿನ್ ಚಿಂತೆ ಚಿತೆಯಾಗಿ ನಿನ್ನ ಜೀವನನೇ ಸರ್ವನಾಶ ಮಾಡುತ್ತೆ. ಕಣ್ಮುಂದಿನ ನನ್ನ ತಂದೆನ ಕೊಂದು ನನ್ನ ಜೀವನ ಸರ್ವನಾಶ ಮಾಡಿ ಅನಾಥ ಬೀದಿಲಿ ಬಿದ್ದಿದ್ದಾಗ ನನ್ನ ಶಾಪ ಯಾರಿಗೂ ತಟ್ಟಲಿಲ್ವಾ? ಇಲ್ಲ, ನನ್ನ ಗೋಳು ಆ ನ್ಯಾಯ ದೇವತ ಕಿವಿಗೆ ಬೀಳಲಿಲ್ವಾ? ನೀ ನೋಡಿದ್ದಲ್ಲ ನಿಜನೂ ಅಲ್ಲ, ಕೇಳಿದ್ದಲ್ಲ ಸತ್ಯನೂ ಅಲ್ಲ. ನಿಷ್ಠ ಮತ್ತೆ ತಂದೆಯ ವಾತ್ಸಲ್ಯನ, ಆಶಾವಾದಿ ತಂದೆಯ ಮಾತುಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೀನಿ.